ಒಂದು, ನಾನು ತ್ರಿವರ್ಣವನ್ನು ಹಾರಿಸಿದ ನಂತರ ಹಿಂತಿರುಗುತ್ತೇನೆ ಅಥವಾ ಅದರಲ್ಲಿ ಸುತ್ತಿ ಹಿಂದಿರುಗುತ್ತೇನೆ, ಆದರೆ ನಾನು ಖಂಡಿತವಾಗಿ ಹಿಂತಿರುಗುತ್ತೇನೆ. ಇಂತಹ ಮೈನವಿರೇಳಿಸುವ ಘೋಷವಾಕ್ಯ ನಮ್ಮ ಹೆಮ್ಮೆಯ ಸೈನಿಕ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರದ್ದು. ಭಾರತೀಯ ಸೇನೆಯ ಹೆಸರು ಕೇಳಿದ ಕ್ಷಣ ಏನು ರೋಮಾಂಚನ! ವೈರಿಗಳ ಗುಂಡಿಗೆ ಎದೆಯೊಡ್ಡಿ ಹೋರಾಡುವ ನಮ್ಮ ಸೈನಿಕ ನಮ್ಮ ಹೆಮ್ಮೆ. ಸೇನೆಯ ಬಗ್ಗೆ ಏನೇ ವಿಷಯ ಬಂದರೂ ಕುತೂಹಲ ಇದ್ದೇ ಇರುತ್ತೆ. ಹಾಗಾದರೆ ನಮ್ಮ ಸೇನೆಯ ಬಗ್ಗೆ ನಿಮಗೆಷ್ಟು ಗೊತ್ತು? ಸುಮಾರು 10,000 ವರ್ಷಗಳ ಇತಿಹಾಸ. ಮಹಾಭಾರತ, ರಾಮಾಯಣಗಳ ಪಾತ್ರ ಬಹುಮುಖ್ಯ. ನಮ್ಮ ಸೇನೆಗೆ ವಿಶೇಷವಾದ ಇತಿಹಾಸವಿದೆ. ಅದು ಸುಮಾರು 10,000 ವರ್ಷಗಳಷ್ಟು ಹಳೆಯದು. ಹಾಗೆ ನೋಡಿದ್ರೆ ನಮ್ಮ ಸೇನೆಗೆ ರೂಪುರೇಷೆಗಳನ್ನು ರೂಪಿಸುವಲ್ಲಿ ಮಹಾಭಾರತ, ರಾಮಾಯಣದಂತಹ ಮಹಾಕಾವ್ಯಗಳ ಪಾತ್ರವೂ ಇದೆ. ಅವುಗಳಲ್ಲಿ 18 ಆಕ್ಷೋಣಿ ಸೈನ್ಯಗಳ ಬಗ್ಗೆ, ಅಶ್ವದಳ, ಗಜಪಡೆ ಮುಂತಾದವುಗಳ ಬಗ್ಗೆ ಉಲ್ಲೇಖಿಸಿರುವುದನ್ನು ಗಮನಿಸಿದ್ದೇವೆ. ಹಾಗೆ ಈಗಿನ ಸೈನ್ಯದ ವಿನ್ಯಾಸದಲ್ಲಿ ಕಾಲಕ್ಕೆ ತಕ್ಕಂತಹ ಬದಲಾವಣೆಗಳು ಆಗಿವೆ. ಇದು ಪ್ರಮುಖವಾಗಿ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಮೂರು ಭಾಗಗಳನ್ನು ಗಮನಿಸಬಹುದು. ಭಾರತೀಯ ಭೂಸೇನೆ ಸಶಸ್ತ್ರ ದಳಗಳ ಬಹುದೊಡ್ಡ ವಿಭಾಗ. ಶಾಂತಿ ಹಾಗೂ ಭದ್ರತೆಯನ್ನು ಕಾಪಾಡುವುದೇ ಪ್ರಮುಖ ಗುರಿ. ಭಾರತೀಯ ಸಶಸ್ತ್ರ ದಳದ ಬಹುದೊಡ್ಡ ವಿಭಾಗವಾಗಿರುವ ಭಾರತೀಯ ಭೂಸೇನೆಯು ನೆಲದ ಮೇಲಿನ ಸೈನಿಕ ಕಾರ್ಯಾಚರಣೆಯನ್ನ ನಿರ್ವಹಿಸುತ್ತದೆ. ರಾಷ್ಟ್ರೀಯ ಭದ್ರತೆ, ಬಾಹ್ಯ ಆಕ್ರಮಣ ಹಾಗೂ ಅಪಾಯಗಳಿಂದ ದೇಶದ ರಕ್ಷಣೆ ಹಾಗೂ ತನ್ನ ಸರಹದ್ದಿನ ಒಳಗೆ ಶಾಂತಿಯನ್ನು ಕಾಪಾಡುವುದು ಇದರ ಪ್ರಾಥಮಿಕ ಗುರಿ. ಏಪ್ರಿಲ್ 1, 1895 ಸ್ಥಾಪನೆ. ರಾಷ್ಟ್ರಪತಿಗಳು ನಮ್ಮ ಸೇನೆಯ ಮುಖ್ಯಸ್ಥ. ಇದರ ಸ್ಥಾಪನೆ ಏಪ್ರಿಲ್ 1, 1895, ಅಂದರೆ ಸುಮಾರು 125 ವರ್ಷಗಳ ಹಿಂದೆ ಸ್ಥಾಪನೆಯಾಗಿದ್ದು. ರಾಷ್ಟ್ರಪತಿಗಳು ನಮ್ಮ ಸೇನೆಯ ಮುಖ್ಯಸ್ಥರಾಗಿದ್ದಾರೆ. ಇದುವರೆಗೆ ಇಬ್ಬರು ಅಧಿಕಾರಿಗಳಿಗೆ ಪಂಚತಾರ ದರ್ಜೆಯಾದ ಫೀಲ್ಡ್ ಮಾರ್ಷಲ್ ದರ್ಜೆಯನ್ನು ಪ್ರದಾನ ಮಾಡಲಾಗಿದೆ. ಪ್ರಸ್ತುತ ರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿ ಬಿಪಿನ್ ರಾವತ್ ಅವರನ್ನ ನೇಮಕ ಮಾಡಲಾಗಿದೆ. ಭೂಸೇನೆಯ ಮುಖ್ಯಸ್ಥರಾಗಿ ಮುಕುಂದ್ ನರವಣೆ ನೇಮಕರಾಗಿದ್ದಾರೆ. ಭೂಸೇನೆಯಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿರುವ ದಂಡನಾಯಕರಲ್ಲಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ, ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ, ಎಂಸಿ ಜನರಲ್ ಕೆಎಸ್ ತಿಮ್ಮಯ್ಯ ಪ್ರಮುಖರು. ವಿಶ್ವದ 4ನೇ ಅತಿ ದೊಡ್ಡ ಸೇನೆಯಾಗಿರುವ ನಮ್ಮ ಸೇನೆ ಸುಮಾರು 12 ಲಕ್ಷ ಸಕ್ರಿಯ ಸೈನಿಕರು ಹಾಗೂ ಸುಮಾರು 10 ಲಕ್ಷ ಮೀಸಲು ಸೈನಿಕರನ್ನ ಹೊಂದಿದೆ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇದರ ಧ್ಯೇಯ ವಾಕ್ಯ ಸರ್ವಿಸ್ ಬಿಫೋರ್ ಸೆಲ್ಫ್. ಪ್ರತಿ ವರ್ಷ ಜನವರಿ 15ರಂದು ಸೇನಾ ದಿನಾಚರಣೆಯನ್ನ ಆಚರಿಸಲಾಗುತ್ತಿದೆ. ಹೀಗೆ ಭಾರತೀಯ ಸೇನೆ 10 ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ನಮ್ಮ ಸೇನೆ ನಮ್ಮ ಹೆಮ್ಮೆ ಅಂತ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.